ಸರಿ, ಈಗ ಯು ಪಿಗೆ ತೆರಳಿರೋಂಥ ಕರ್ನಾಟಕ ಪೊಲೀಸರನ್ನ ಯು ಪಿ ಪೊಲೀಸರು ಕರ್ಕೊಂಡು ಹೋಗಿರುತ್ತೆ. ಸಿವಿಲ್ ಡ್ರೆಸ್ಸಲ್ಲಿ ಹೋಗಿದ್ದು ಒಂದು, ಮತ್ತು ಸ್ಥಳೀಯ ಪೊಲೀಸ್ ಠಾಣೆ ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಆರೋಪ. ಮಫ್ತಿಯಲ್ಲಿ ಹೋಗಿದ್ದಾರೆ ಅವರು, ಇನ್ಫಾರ್ಮ್ ಮಾಡಬೇಕಾಗಿತ್ತು, ಇನ್ಫಾರ್ಮ್ ಮಾಡಿ ಆಮೇಲೆ ಅಲ್ಲಿ ಹೋದ್ಮೇಲೆ ತಿಳಿಸಿದ್ದಾರೆ. ತಿಳಿಸಿ ಅವ್ರ ಸಹಾಯವನ್ನು ತೊಗೊಂಡು ಅವ್ರು ಹೇಳಿದ್ದಾರೆ, ನೀವು ನೋಟಿಸ್ ಕೊಡಿ, ಏಕ್ದಮ್ಮು ವಾರಂಟಿ ಇಲ್ಲದೆ ಅರೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತೇಳಿ ಅವರಿಗೆ ಹೇಳಿದ್ದಾರೆ. ನೋಟಿಸ್ ಕೊಟ್ಟು ಈಗ ಬರ್ತಾರೆ. ನೋಟಿಸ್ ಆದಮೇಲೆ ಅವರು ಮತ್ತೆ ಏನಾದರೂ ಅವರು ಇಲ್ಲಿ ಬಂದು ಅಪಿಯರ್ ಆಗ್ತೇವೆ, ನೋಟಿಸಿಗೆ ರೆಸ್ಪಾಂಡ್ ಮಾಡಿದೆವು, ವಾರಂಟ್ ಕೇಳಿಕೊಂಡು ಆಮೇಲೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಕೆಲವು ಸಂದರ್ಭದಲ್ಲಿ ಇಂಥದ್ದೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಮುಂದೆ ಕೇರಳದಲ್ಲೂ ಕೂಡ ಭಾಳ ಟೀಕೆ ವ್ಯಕ್ತ ಆಗ್ತಾ ಇದೆ ಸರ್, ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ. ಅಲ್ಲ, ಏನು ತಪ್ಪೇನು ಮಾಡಿಲ್ಲ, ಏನು ತಪ್ಪೇನು ಮಾಡಿಲ್ಲ. ಅವರು ಆ ವ್ಯಕ್ತಿ ಯಾರಿದ್ದಾರೆ, ಅಜಿತ್ ಭಾರತಿ, ಅವನನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ರು. ಆದರೆ ಅವ್ರಿಗೆ ವಾರಂಟು ತೊಗೊಂಡು ಹೋಗಲಿಲ್ಲ ಅಂಥೇಳಿ ಅವ್ರಿಗೆ ನೋಟಿಸ್ ಕೊಡಿ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ.